ಪಂಚಮಸಾಲಿ ಸಮುದಾಯಕ್ಕೆ 2C ಮತ್ತು 2D ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಈಗ ಚುನಾವಣೆ ಹೊತ್ತಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. 2C ಮತ್ತು 2D ಮೀಸಲಾತಿಗೆ ಅಸ್ತು ಲಭಿಸಿದೆ. ಪಂಚಮಸಾಲಿ ಒಕ್ಕಲಿಗ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರ ಹೊರಡಿಸಿದಂತಹ ಆದೇಶಕ್ಕೆ ಅಸ್ತು ಅಂತ ಹೈಕೋರ್ಟ್ ಹೇಳಿದೆ. ಯಥಾಸ್ಥಿತಿ ಆದೇಶವನ್ನು ಹೈಕೋರ್ಟ್ ತೆರವುಗೊಳಿಸಿದೆ. ಈಗಿರುವಂತಹ 2A ಮೀಸಲಾತಿಯಲ್ಲಿ ಯಾವುದೇ ಪರಿವರ್ತನೆ ಮಾಡೋದಕ್ಕಾಗೋದಿಲ್ಲ. ಹೈಕೋರ್ಟ್ಗೆ ಕೇಂದ್ರದ SG ಭರವಸೆ ಕೊಟ್ಟಿದೆ. 2C ಮತ್ತು 2D ಮೀಸಲಾತಿಗೆ ಇರುವಂತಹ ತೊಡಕು ಇದರಿಂದ ನಿವಾರಣೆಯಾಗಿದೆ. ಕೇಂದ್ರಕ್ಕೆ ಲಿಖಿತ ಹೇಳಿಕೆ ಸಲ್ಲಿಸೋದಕ್ಕೆ ಈಗ ಸೂಚನೆ ಕೂಡ ಸಿಕ್ಕಿದೆ. ಆದರೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಘೋಷಣೆಯನ್ನು ಮಾಡಿಬಿಟ್ಟಿತ್ತು. ಆದರೆ ಅದಕ್ಕೆ ಅನುಮೋದನೆ ಸಿಗುತ್ತಾ, ಅವಕಾಶ ಇದೆಯಾ, ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ತೊಡಕಾಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ರಾಜ್ಯ ಸರ್ಕಾರಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ರಿಲೀಫ್ ಸಿಕ್ಕಿದೆ. 2C ಮತ್ತು 2D ಮೀಸಲಾತಿಗೆ ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈಗ ಅಸ್ತು ಅನ್ನಿದೆ ಹೈಕೋರ್ಟ್. ಒಟ್ಟಾರೆಯಾಗಿ ಪಂಚಮಸಾಲಿ ಸಮುದಾಯದ ಬೇಡಿಕೆ 2A ಮೀಸಲಾತಿಗೆ ತಮ್ಮನ್ನ ಸೇರಿಸಬೇಕು ಅಂತ ಹೇಳಿ, ಆದರೆ ಅದನ್ನ ಒಂದು ರೀತಿಯಲ್ಲಿ ಕಣ್ಣರಿಸುವ ಪ್ರಯತ್ನ ಅಂತ ಕರೆಯಲಾಗಿದ್ದಂತೆ 2C ಮತ್ತು 2D ಅನ್ನುವಂತಹ ಮತ್ತೆರಡು ಪಂಗಡಗಳನ್ನ, ಎರಡು ಪ್ರವರ್ಗಗಳನ್ನು ಸೃಷ್ಟಿಸಿ ಅದರಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಒಕ್ಕಲಿಗರಿಗೂ ಮತ್ತು ಪಂಚಮಸಾಲಿಗರಿಗೆ. ಆದರೆ ಆ ಆದೇಶ ವಿಪಕ್ಷಗಳು ಅದನ್ನು ಹೇಳಿದ್ವು, ಖಂಡಿತವಾಗಿ 50%ಕ್ಕಿಂತ ಜಾಸ್ತಿ ಮೀರೋ ಹಾಗಿಲ್ಲ, ಹೈಕೋರ್ಟ್ ಆದೇಶ ಇದೆ, ಸುಪ್ರೀಂ ಆದೇಶ ಇದೆ, ಹಾಗಾಗಿ ಇದು ಕಣ್ಣೊರೆಸುವ ತಂತ್ರ ಅಂತ ಏನು ಹೇಳಲಾಗಿತ್ತು. ಅದರಿಂದ BJP ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಅಸ್ತು ಅನ್ನಿದೆ. ಕೇಂದ್ರಕ್ಕೆ ಪ್ರಸ್ತಾಪನೆ, ಲಿಖಿತ ಹೇಳಿಕೆ ಸಲ್ಲಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಸೊ ಪಂಚಮಸಾಲಿ ಮತ್ತು ಒಕ್ಕಲಿಗ ಸಮಾಜ ಇನ್ನೂ ಕೂಡ 2A ಮೀಸಲಾತಿಯಲ್ಲ ನಮಗೆ ಬೇಕು, 2C 2D ಬೇಡ ಅಂತ ಹೇಳ್ತಾ ಇದೆ. ಆದರೆ ಈ ನಡುವೆ 2C ಮತ್ತು 2D ಮೀಸಲಾತಿಗೆ ಹೈಕೋರ್ಟ್ನಿಂದ ಅಸ್ತು ಮುದ್ರೆ ಸಿಕ್ಕಿದೆ. ಕೇಂದ್ರಕ್ಕೆ ಲಿಖಿತ ಹೇಳಿಕೆಯನ್ನು ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪಂಚಮಸಾಲಿ ಸಮುದಾಯ ಇದನ್ನು ಹೇಗೆ ಪಡೆಯುತ್ತೆ ಅಥವಾ ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ.